ಮುಂಜಾನೆ ಎದ್ದಾಕ್ಷಣ ಈ ಧ್ವನಿ ಕೇಳಿದರೆ ಅದೃಷ್ಟವೂ ಅದೃಷ್ಟ ಮುಂಜಾನೆ ಎದ್ದು ಕಣ್ಣುಗಳನ್ನು ತೆರೆದಾಕ್ಷಣ ನಾವು ಕೆಲವೊಂದು ವಸ್ತುಗಳನ್ನು ನೋಡುವುದು ಅದೃಷ್ಟದ ಸೂಚನೆಯಾಗಿದೆ ಮುಂಜಾನೆ ಎದ್ದಾಕ್ಷಣ ನಾವು ಮೊದಲು ಯಾವ ವಸ್ತುಗಳನ್ನು ನೋಡಬೇಕು ಗೊತ್ತೇ ಮುಂಜಾನೆ ಎದ್ದಾಕ್ಷಣ ಇವುಗಳನ್ನೇ ನೋಡಿ ಬೆಳಗಿನ ಸಮಯವು ಅತ್ಯಂತ ಶುಭ ನಿಮ್ಮ ಇಡೀ ದಿನವು ಬೆಳಗಿನ ಆರಂಭವನ್ನು ಅವಲಂಬಿಸಿರುತ್ತದೆ ಮುಂಜಾನೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಆರಂಭಿಸಿದರೆ ಇಡೀ ದಿನ ಉತ್ತಮವಾಗಿರುತ್ತದೆ ಇಂದು ನಾವು ನಿಮಗೆ ಮುಂಜಾನೆ ಯಾವ ವಸ್ತುಗಳನ್ನು ನೋಡುವುದು ಶುಭ ಫಲವನ್ನು ನೀಡುತ್ತದೆ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ತರುತ್ತದೆ ಎಂಬುದನ್ನು ಹೇಳುತ್ತೇವೆ ಮುಂಜಾನೆ ನಾವು ಇವುಗಳನ್ನು ನೋಡಿದರೆ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹ ನಮ್ಮ ಮೇಲಿರುತ್ತದೆ ಅಂತಹ ವಸ್ತುಗಳ್ಯಾವ್ಯಾವು ಬೆಳಿಗ್ಗೆ ಏನನ್ನು ನೋಡಬೇಕು ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ನಂತರ ಮೊದಲನೆಯದಾಗಿ ನಿಮ್ಮ ಎರಡೂ ಅಂಗೈಗಳನ್ನು ಜೋಡಿಸಿ ಅದನ್ನು ನೋಡಿ ಹೀಗೆ ಮಾಡುವುದರಿಂದ ನಿಮ್ಮೊಳಗೆ ಧನಾತ್ಮಕ ಶಕ್ತಿ ರವಾನೆಯಾಗುತ್ತದೆ ಬೆಳಗ್ಗೆ ಎದ್ದಾಗ ಮೊದಲು ನೀವು ನಿಮ್ಮ ತಾಯಿಯ ಮುಖವನ್ನು ನೋಡಬೇಕು ತಾಯಿ ನಿಮ್ಮೊಂದಿಗೆ ವಾಸಿಸದಿದ್ದರೆ ಮೊದಲು ಬೆಳಿಗ್ಗೆ ಎದ್ದು ದೇವರ ಆಶೀರ್ವಾದದ ಭಂಗಿಯ ಚಿತ್ರವನ್ನು ನೋಡಿ ನಂತರ ನಿಮ್ಮ ದಿನಾಚರಣೆಯನ್ನು ಪ್ರಾರಂಭಿಸಿ ಪಕ್ಷಿಗಳ ಮಧುರವಾದ ಧ್ವನಿಯನ್ನು ಕೇಳಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಬಾಗಿಲಲ್ಲಿ ಹಸುವನ್ನು ನೋಡಿದರೆ ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇದರ ಹೊರತಾಗಿ ಬೆಳಗ್ಗೆ ಹಕ್ಕಿಯ ಚಿಲಿಪಿಲಿಗಳ ಸುಮಧುರ ಸದ್ದು ನಿಮ್ಮ ಕಿವಿಗೆ ಬಿದ್ದರೆ ಅಥವಾ ನೀವು ಸುಂದರವಾದ ಪಕ್ಷಿಯನ್ನು ನೋಡಿದರೆ ಅದು ಜೀವನದ ಅತ್ಯುತ್ತಮ ಆರಂಭವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ಅವುಗಳನ್ನು ಮಂಗಳಕರ ಶಕುನವಾಗಿ ನೋಡಲಾಗುತ್ತದೆ ಇದು ನಿಮ್ಮ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಸೂಚಿಸುತ್ತದೆ ದೇವಸ್ಥಾನದ ಗಂಟೆ ಸದ್ದು ನೀವು ಬೆಳಿಗ್ಗೆ ದೇವಾಲಯದ ಗಂಟೆಯ ಶಬ್ದವನ್ನು ಮೊದಲು ಕೇಳಿದರೆ ಅದು ಅತ್ಯಂತ ಮಂಗಳಕರ ಆರಂಭವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಗುರಿಗಳತ್ತ ಮುಂದುವರಿಯಲು ದೇವರು ನಿಮಗೆ ಸೂಚಿಸುತ್ತಿದ್ದಾನೆ ಮತ್ತು ನಿಮ್ಮ ಕೆಲಸಗಳನ್ನು ನೀವು ಪೂರ್ಣ ಸಮರ್ಪಣೆಯೊಂದಿಗೆ ಮಾಡಬೇಕು ಎಂಬುದನ್ನು ಸೂಚಿಸುತ್ತಿದ್ದಾನೆ ಎಂದರ್ಥ ಬೆಳಗ್ಗೆ ಇವುಗಳ ಬಗ್ಗೆ ನಿಗಾವಹಿಸಿ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಕಣ್ಣುಗಳು ಹಾಲು ಮೊಸರು ಅಥವಾ ಅದರಿಂದ ಮಾಡಿದ ವಸ್ತುಗಳ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯು ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ತುಂಬ ಇಷ್ಟಪಡುತ್ತಾಳೆ ಮುಂಜಾನೆ ಈ ವಸ್ತುಗಳನ್ನು ನೋಡುವುದು ನಿಮ್ಮನ್ನು ಸಮೃದ್ಧಿಯ ಕಡೆಗೆ ಕೊಂಡೊಯ್ಯುತ್ತದೆ ನೀವು ಮುಂಜಾನೆ ಇವುಗಳನ್ನು ನೋಡಿದರೆ ಲಕ್ಷ್ಮೀದೇವಿಯು ನಿಮ್ಮನ್ನು ದಯಪಾಲಿಸಿದ್ದಾಳೆ ಎಂದರ್ಥ ನಿಮ್ಮ ದಿನವನ್ನು ಹೀಗೆ ಪ್ರಾರಂಭಿಸಿ ಬೆಳಿಗ್ಗೆ ನಾವೆಲ್ಲರೂ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವ ಮೂಲಕ ನಮ್ಮ ದಿನವನ್ನು ಪ್ರಾರಂಭಿಸಬೇಕು ಬೆಳಿಗ್ಗೆ ಬೆಚ್ಚಗಿನ ನೀರನ್ನು ಕುಡಿಯುವುದು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ನಕಾರಾತ್ಮಕತೆ ಮತ್ತು ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು